ಹಾಯ್ ಗೈಸ್, ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೀಪಾವಳಿ ಹಬ್ಬ ಬರ್ತಾ ಇದೆ, ಎಲ್ಲ ಹೇಗೆ ಪ್ರಿಪ್ರೇಷನ್ ನಡೀತಾ ಇದೆ, ಎಲ್ಲ ಹೇಗಿದ್ದೀರಾ? ನಾನಿವತ್ತು ಯಾವುದ್ರ ಬಗ್ಗೆ ಅಂತಂದರೆ, ಒಳಕಲ್ಲಲ್ಲಿ ರುಬ್ಬಿಟ್ಟು ಒಬ್ಬಟ್ಟು ಯಾವ ಹೂರ್ಣ ಎಲ್ಲ ರುಬ್ಬೋದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ಅದ್ರ ಟೇಸ್ಟೇ ಬೇರೆ. ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡೋದ್ರ ಜೊತೆಗೆ ಲಕ್ಷ್ಮೀ ಪೂಜೆ ಬರ್ತಾ ಇದೆ ಅಲ್ವಾ. ಲಕ್ಷ್ಮೀ ಪೂಜೆ ಸೋಮವಾರನೇ ತುಂಬ ಚೆನ್ನಾಗಿರೋದು, ಏಕೆಂದರೆ ಮಂಗಳವಾರ ಗ್ರಹಣ ಇರೋದ್ರಿಂದ. ಸೊ ಸೋಮವಾರ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಮಂಗಳವಾರ ಮಾಡಿದ್ರೆ, ಅಯ್ಯೋ ಸೋಮವಾರ ಸಂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಅದರಲ್ಲೂ ಗೋಧೂಳಿ ಲಗ್ನದಲ್ಲಂತೂ ತುಂಬಾ ಚೆನ್ನಾಗಿದೆ. ಮತ್ತು ಅದ್ರ ಜೊತೆಗೆ ಇನ್ನೊಂದೇನು ಹೇಳಬೇಕು ಅಂತಂತಂದರೆ, ಯಾವ ರೀತಿ ನಾವು ಹಿಂದ್ಗಡೆ ಬ್ಯಾಕ್ ಸ್ಕ್ರೀನ್ನ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಒಂದು ಬಾಳೆದ ಎಲೆ ಯೂಸ್ ಮಾಡಿ ಯಾವ ರೀತಿನ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸಿನಿ. ಆಲ್ರೆಡಿ ಮಾಡಿರೋದನ್ನು ನಾನು ಫೋಟೋ ತೆಗ್ದು ನಾನು ಅಮ್ಮ ಮನೇಲಿ ಮಾಡಿರೋದು, ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ನಮ್ಮ ಕಡೆ ಎಲ್ಲ ಚಿಕ್ಕಮಂಗ್ಳೂರಲ್ವ, ನಮ್ಮದು ದೇವಿರಮ್ಮನ ಬೆಟ್ಟ ಅಂತ, ಅದಕ್ಕೆ ಹೋಗ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆ ಬೆಳಗಿನ ಜಾವ ದೇವರು, ಅದು ಒಂದು ವರ್ಷಕ್ಕೆ ಒಂದೇ ಸಲ ಆ ದೇವಸ್ಥಾನ ಓಪನ್ ಆಗೋದು, ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮು ನಾನು ವಿಡಿಯೋ ಕೂಡ ಹಾಕಿದ್ದೆ, ಅದ್ರದ್ದು ಲಿಂಕ್ ಬೇಕಾದ್ರೂ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ದೀಪಗಳನ್ನು ಯಾವ ರೀತಿ ಒಂದು ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಮನೇಲಿ ಆರತಿ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ನಾನು ಒಂದು ಫೋಟೋ ಕ್ಲಿಕ್ ಪಿಕ್ಸ್ನೆಲ್ಲ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಆದರೆ ನೋಡೋ ಮುಂಚೆ ದಯವಿಟ್ಟು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ನೋಡ್ಕೊಂಬರೋಣ.